ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಿಮ್ಮ ಪ್ರೀತಿ ಚಾನಲದ ಜೈ ಜವಾನ್ ಜೈ ಕಿಸಾನ್ನಿಂದ ಮತ್ತೊಂದು ಪವರ್ ಟಿಲ್ಲರ್ ಮಿಷಿನ್ ಮಾರಾಟಕ್ಕೆ ತಂದ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲಿಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ, ಯಾರಾದರೂ ಗಾಡಿಗಳನ್ನ ತೊಗೊಳ್ಳೋರಿದ್ರೆ ಮಾರುವವರಿದ್ರೆ ನಮ್ಮದೇ ಚಾನಲ್ ಯೂಸ್ ಮಾಡ್ಕೊಂಡು ನಿಮ್ಮ ಓನ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು. ಯಾವುದಾದ್ರು ಗಾಡಿಗಳನ್ನ ಸೆಕೆಂಡ್ ಹ್ಯಾಂಡ್ ಕೊಂಡ್ಕೊಂಡ್ಬಿಟ್ಟು ಮಾರಾಟ ಮಾಡ್ಬೋದು, ಅದರಿಂದ ನೀವು ಲಾಭ ಕೂಡ ಪಡಿಬೋದು ಅಂತ ಹೇಳ್ತಾ. ಹಾಗಾದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಅಂತ ಇರುತ್ತೆ ಫ್ರೆಂಡ್ಸ್, ಆಲ್ ಟಚ್ ಮಾಡಿದರೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತು. ಆಲ್ ಅಂತ ಯಾಕೆ ಟಚ್ ಮಾಡಬೇಕಪ್ಪ ಅಂದರೆ, ನಮ್ಮ ಚಾನಲ್ ಅಥವಾ ನೀವು ಹುಡುಕೊಂತ ಬರೋ ಅವಶ್ಯಕತೆಯೇ ಇಲ್ಲ, ತನ್ನಿಂದ ತಾನಾಗಲೇ ಬರ್ತದ ಅವ ನೋಟಿಫಿಕೇಶನ್ ಮೂಲಕ ಆಲ್ ಟಚ್ ಮಾಡಿಬಿಟ್ರೆ. ಒಂದು ವೇಳೆ ನಿಮ್ಗೆ ಸಿಗಲಿಲ್ಲ ಅಂದರೆ ನನ್ನ ನಂಬರ್ ಸರ್ಚ್ ಬಾರಲ್ಲಿ ಯೂಟ್ಯೂಬ್ ಸರ್ಚ್ ಮಾಡ್ತಿರ್ತೀರಲ್ಲ, ಅಲ್ಲಿ ನನ್ನ ನಂಬರ್ ಹಾಕಿಬಿಟ್ಟು ಸರ್ಚ್ ಮಾಡಿದರೆ ನನ್ನ ಚಾನಲ್ ಆರಾಮ್ಸರಿ ಓಪನ್ ಆಗೋದು, ಅಥವಾ ಜೈ 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 ಕಿಸಾನ್ ಅಂತೇಳಿ ಸರ್ಚ್ ಮಾಡಿದರೂ ಕೂಡ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಗಾಡಿ ಬಗ್ಗೆ ಸಂಪೂರ್ಣವಾದ ಡೀಟೇಲ್ ನೋಡೋಣ. ಇವಾಗ ಗಾಡಿ ಒಳ್ಳೆ ತುಂಬ ಕಂಡೀಷನಲ್ಲಿದೆ ಫ್ರೆಂಡ್ಸ್. ಒಂದು ವರ್ಷದ ಮಾತ್ರ ಗಾಡಿ, ಒಂದು ವರ್ಷಕ್ಕಿಂತ ಕಡಿಮೆ ಐತಿ. 2022 ಮಾಡೆಲ್ ಗಾಡಿ, ಒಳ್ಳೆ ಕಂಡೀಷನ್ ಇದೆ, ಫಸ್ಟ್ ಓನರ್ ಗಾಡಿ, ತುಂಬ ಪವರ್ ಟಿಲ್ಲರ್ ಒಂದು ಕಂಡೀಷನ್ ಗಾಡಿನೇ ಅಂತಲೇ ಹೇಳ್ಬೋದು. ಯಾರಾದರೂ ಹೊಸ ಗಾಡಿ ತೊಗೊಳ್ಳೋರಿದ್ರೆ ಅವರಿಗೆ ತುಂಬ ಯೂಸ್ ಆಗುತ್ತೆ. ಒಂದು ಸಲ ಈ ಗಾಡಿ ನೋಡಿಬಿಟ್ಟು ಹೊಸ ಗಾಡಿ ತೊಗೊಳಕ್ಕೆ ಹೋಗಲಿ, ಯಾಕೆಂದರೆ ಶೋರೂಮ್ ಬೆಲೆಗಿಂತ ತುಂಬ ಡಿಸ್ಕೌಂಟ್ ಬೆಲೆಯಲ್ಲಿ ಕೂಡ ಈ ಗಾಡಿ ಸಿಗ್ತಾ ಇದೆ. ಇನ್ನು ಇದರ ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂದರೆ, ಬೆಳಗಾವಿ ಡಿಸ್ಟಿಕ್ ಮೂಡುಗುಲಿ ತಾಲೂಕು ಜೊಕ್ಕಾನಟ್ಟಿ ಎಂಬ ಗ್ರಾಮದಲ್ಲಿ ಗಾಡಿ ಇದೆ. ಒಂದು ವೇಳೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕೆಳಗಡೆ ನಂಬರ್ ಇತ್ತು, ಆ ನಂಬರಿಗೆ ನೀವು ಕಾಲ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಇನ್ನೊಂದು ಸಲ ಹೇಳ್ತೀನಿ, 05 ಮಾಲಕರ ನಂಬರು, ಲಾಸ್ಟ್ ಫೋನ್ ನಂಬರ್ 05 ಅಂದರೆ 05 ನಂಬರು ಮಾಲಕರ ನಂಬರ್ ಆಗಿರುತ್ತೆ. ನನ್ನ ನಂಬರಿಗೆ ಫೋನ್ ಮಾಡಿದರೆ ಈ ಗಾಡಿ ಸಿಗೋದಿಲ್ಲ. ನೀವು ಡೈರೆಕ್ಟಾಗಿ ಓನರ್ ಜೊತೆನೇ ಮಾತಾಡಿದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾರೆ. ಹೊಳ್ಳಿ ವಿತ್ ಅವ್ರ ಲೊಕೇಶನ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ. ಒಂದು ವೇಳೆ ಗೊತ್ತಾಗಲಿಲ್ಲ ಕಾಲ್ ಮಾಡಿ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋಕ್ಕೋಗ್ಬೇಡಿ. ಯಾವುದೇ ಬಾಡಿಗೆಗೆ ಯೂಸ್ ಮಾಡಿದ ಗಾಡಿ ಅಲ್ಲ, ತಮ್ಮ ಮನೆ ಬಾಳೆಗೋಸ್ಕರ ಒಂದು 2-3 ಎಕರೆ ಇದೆ ಅಂತವರಲ್ಲ, ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಿದ ಗಾಡಿ. ಅದು ಒಂದು ವರ್ಷದ ಒಳಗಡೆ ಏನೋ ಅಡಚಣೆ ಸಲುವಾಗಿ ಕೊಡ್ತಾ ಇದ್ದಾರೆ ಅವರು. ಬಂಪರ್ ಆಪರ್ ಬೆಲೆಯಲ್ಲಿದೆ ಅಂತಲೇ ಹೇಳ್ಬೋದು. ಪ್ರೈಸ್ ಲಾಸ್ಟಲ್ಲಿ ಹೇಳ್ತೀನಿ, ಒಂದು ಸಲ ಕೇಳಿಸ್ಕೊಂಡು ಹೋಗಿ. ಇಂಜಿನ್ ಕಂಡೀಷನ್ ಹೇಗಿದೆಪ್ಪ ಅಂದರೆ, ಆ್ಯಟ್ ಇಟ್ ಈಸ್ ಶೋರೂಮ್ ಕಂಡೀಷನ್ ಆಗಿದೆ, ಹಾಗೇ ಇದೆ. ಯಾವುದೇ ಆಯಿಲ್ ಲೀಕೇಜ್ ಆಗಲಿ, ಇಂಜಿನ್ ರಿಪೇರ್ ಆಗಲಿ, ಯಾವುದೇ ಏನೂ ಕೂಡ ನೀವು ಮಾಡಿಸುವ ಅವಶ್ಯಕತೆಯೇ ಇಲ್ಲ. ಆ್ಯಟ್ ಇಟ್ ಈಸ್ ಹೊಸ ಶೋರೂಮ್ ಕಂಡೀಷನಲ್ಲಿ ಗಾಡಿ ಸಿಗ್ತಾ ಇದೆ, ಮಿಸ್ ಮಾಡ್ಕೋಬೇಡಿ, ನೋಡಿ ಒಂದು ಸಲ. ಇನ್ನು ಅದೇ ರೀತಿಯಾಗಿ ಕೂಡ ಯಾರು ಆನ್ಲೈನ್ ಪೇಮೆಂಟ್ ಆಗಲಿ, ಅಡ್ವಾನ್ಸ್ ಪೇಮೆಂಟ್ ಆಗಲಿ, ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋದಾಗಲಿ, ಈ ರೀತಿ ಯಾರೂ ಮಾಡೋಕ್ಕೋಗ್ಬೇಡಿ. ಗಾಡಿ ಇಷ್ಟ ಆಗಿತ್ತಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ಗಾಡಿಗಳನ್ನ ಕೊಂಡುಕೊಳ್ಳಿ. ಯಾರಾದರೂ ಮೆಕ್ಯಾನಿಕ್ ಮಿಸ್ತ್ರಿ ಪರಿಚಯ ಹೋದ್ರು ಅಥವಾ ಈ ಗಾಡಿ ಹೊಡೆದುಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇದ್ದವನು ಕರ್ಕೊಂಡುಬಿಟ್ಟು ಗಾಡಿಗಳನ್ನು ತಗೊಳ್ಳಿ. ಯಾವತ್ತಲೂ ಟ್ರಯಲ್ ಮಾಡಿ ಚೆಕ್ ಮಾಡಿ ತಗೊಳ್ಳಿ. ಬಾಡಿ ಕಲರ್ ನೋಡಿಬಿಟ್ಟು, ಎಂಜಿನ್ನ ಕಲರ್ ಅಥವಾ ಬಾನೌಟ್ ನೋಡಿಬಿಟ್ಟು ಯಾವತ್ತಲೂ ಗಾಡಿಗಳನ್ನ ವೆಹಿಕಲ್ಗಳನ್ನ ಕೊಂಡ್ಕೋಬೇಡಿ. ಒಂದು ಸಲ ಟ್ರಯಲ್ ಮಾಡಿ ಇಂಜಿನ್ ಹೇಗಿದೆ ಅಂತೇಳಿ, ಇಂಜಿನ್ ಚಲೋ ಇದ್ರೆ ಆಮೇಲೆ ಪೇಂಟ್ ಆದರೂ ಮಾಡ್ಸೋಕ್ಕೆ ಬರುತ್ತೆ. ಅದಕ್ಕೋಸ್ಕರ ಇಂಜಿನ್ ಸರಿಯಾಗಿ ಚೆಕ್ ಮಾಡಿಬಿಟ್ಟು ಯಾವತ್ತಲೂ ಗಾಡಿಗಳನ್ನು ತಗೊಳ್ಳಿ. ಇನ್ನು ಅದೇ ರೀತಿಗೆ ನಿಮ್ಮ ಹತ್ರ ಯಾವುದೈತೆ ಸೆಕೆಂಡ್ ಹ್ಯಾಂಡ್ ವಾಹನ ಆಗಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ನಿಮ್ಮಲ್ಲೇ ಕುಂತು ನಿಮ್ಮ ಗಾಡಿಗಳನ್ನ ಆರಾಮಾಗಿ ಮಾರಾಟ ಮಾಡ್ಬೋದು, ಯಾವುದೇ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಹಾಗಾದರೆ ಈ ಗಾಡಿ ಬೆಲೆ ಎಷ್ಟಂತ ನೀವು ಕೇಳ್ಬೋದು. ಈ ಗಾಡಿ ಬೆಲೆ ಬಂದುಬಿಟ್ಟು 1,40,000 ಅಂತ ಹೇಳಿದ್ದಾರೆ. ಅದು ಕೂಡ ಫಿಕ್ಸ್ ಬೆಲೆ ಅಲ್ಲ, ಹೆಚ್ಚು ಕಡಿಮೆ ಮಾಡಿಕೊಳ್ಳೋಣಂತೂ ಕೂಡ ಹೇಳಿದ್ದಾರೆ. ಈಗಲೇ ಕರೆ ಮಾಡಿ, 1,40,000 ರೂಪಾಯಿ ಕೂಡ ಫಿಕ್ಸ್ ಅಲ್ಲ, ಕಾಲ್ ಮಾಡಿ ಇನ್ನೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನಮ್ಮ ಚಾನಲ್ ಹೆಸರು ಹೇಳಿರಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್ ಬಾಯ್.